हेलो। ஏனோ மெண்டல் ஆ சார் குட் மார்னிங் சார் வெல் கெட்டிதியா நீங்க இல்ல சார் ஒன்சல ஆஃப் மாட்டதுரு மத்த ஆக்க மாட்டது அங்கேன இல்ல சார் நிமிந்த ஃபேன் ஆகிட்டீங்க சார் தலை அழட்ட மாட்பட இதேனோ கல்ச்சர் நிந்தோ ஒன்சல ஃபோன் ஆஃப் மாட்டதுரு மத்த மாட்டியா இல்ல சார் ಹಂಗೆ ಒಂದ್ ನಿಮ್ ಕೂಡ ಮಾತಾಡ್ಬೇಕನ್ನೋ ಖುಷಿ ಇತ್ತು ಸರ್ ನಮ್ದು ಗದಗ ಸರ್ ಶಿವಕುಮಾರ ಅಯ್ಯ ಅಂತ ಏನ್ ಬೇಕು ಏನಿಲ್ಲ ಸರ್ ಬಹಳ ದಿವಸದಿಂದ ಕ್ರಿಯಾ ಯೋಗ ಬಗ್ಗೆ ವಿಡಿಯೋ ನೋಡ್ತಾ ಇರ್ತೀನಿ ನನ್ ತಲೆ ಯಾಕೋ ತಿಂತೀಯಾ ಅದೇ ಸರ್ ಅದು ಉಸಿರನ್ನ ಮಿತವಾಗಿ ಉಸಿರಾಡಬೇಕು ಅಂತ ಹೇಳ್ತಿದ್ರು ಅದನ್ನ ಟ್ರೈ ಮಾಡಿದ್ರೆ ವಜ್ಜ ಅನಿಸ್ತೈತಿ ಹಂಗಾಗಿ ಏನಾದ್ರು ಹೇಳಿ ಸರ್ ಅಂತ ಕಾಲ್ ಮಾಡಿದ್ರು ಮಿತವಾಗಿ ಉಸಿರಾಡೋದು ಅಂದ್ರೆ ನಿನ್ನಿಷ್ಟದಂತೆ ಉಸಿರಾಡೋದಿಲ್ಲ ಕಡಿಮೆ ಮಾಡಿ ಮಾಡೋದಿಲ್ಲ ಮಿತ ಬುದ್ಧಿಯಿಂದ ಶಾಂತ ಚಿತ್ತವಾಗಿದ್ರೆ ದೇಹ ಅದಷ್ಟಕ್ಕದೇ ಎಷ್ಟು ಬೇಕೋ ಅಷ್ಟೇ ಉಸಿರು ತಗೊಳತ್ತೆ ಇವೆಲ್ಲ ಉಸಿರಿನ ಮೇಲೆ ಹಿಡಿತ ಸಾಧಿಸಿದ್ರಿ ತುಂಬಾ ಪೆಟ್ಟು ತಿಂತೀರಿ ನೀವೆಲ್ಲ ಉಸಿರು ಅದಷ್ಟಕ್ಕದೇ ಆಡೋ ಅಂತಹ ಒಂದು ದೈಹಿಕ ಕ್ರಿಯೆ ಉಸಿರನ್ನ ನಮ್ಮ ಹಿಡಿತಕ್ಕೆ ತಗೊಂಡ್ರೆ ತುಂಬಾ ಡ್ಯಾಮೇಜಿಂಗ್ ಅದು ಉಸಿರು ಅದಷ್ಟಕ್ಕದೇ ಆಡ್ತಾ ಇರಬೇಕು ಅದಕ್ಕೆ ತಗ್ಗಟ್ಟಾಗಿ ಶಾಂತ ಚಿತ್ತದಿಂದ ಇದ್ರೆ ಉಸಿರು ಕಡಿಮೆ ಆಗುತ್ತೆ ತುಂಬಾ ಆವೇಶಕ್ಕೊಳಗಾದ್ರೆ ಉಸಿರು ಜಾಸ್ತಿ ಆಡುತ್ತೆ ಆ ಉಸಿರು ತಂತಾನೇ ಮಾಡುವಂತಹ ಅನೈಚ್ಛಿಕ ಕ್ರಿಯೆ ಅದು ಅದನ್ನ ಐಚ್ಛಿಕ ಕ್ರಿಯೆ ಮಾಡಕ್ ಹೋಗ್ಬಿಟ್ಟು ಭಜೀತಿ ಆಗ್ತಾ ಇದಾರೆ ಈಗಿನ ಕಾಲದವ್ರು ಹಿಂಗ್ ಉಸಿರಾಡಿ ಹಂಗ್ ಉಸಿರಾಡಿ ಜಾಸ್ತಿ ಉಸಿರು ತಗೊಳ್ಳಿ ಜಾಸ್ತಿ ಉಸಿರು ಬಿಡಿ ನೀವ್ ಯಾರ್ರಿ ಬಿಡೋದಕ್ಕೆ ನೀವ್ ಯಾರ್ರಿ ತಗೊಳಕ್ಕೆ ನೀವು ಮಲಗಿದ್ರು ಕೂಡ ಉಸಿರು ಅದಷ್ಟಕ್ಕದ ಆಡ್ತಾ ಇರುತ್ತೆ ದೇಹ ತಲವುಕಾರ ಉಪನಿಷತ್ತಿನ ಪ್ರಕಾರವು ಉಸಿರು ತನ್ನಷ್ಟಕ್ಕೆ ತಾನು ದೇಹದಲ್ಲಿ ಯಾರ ಹಿಡಿತವಿಲ್ಲದೆ ಲಂಗು ಲಗಾಮಿಲ್ಲದೆ ಮಾಡುವ ಕ್ರಿಯೆ ಉಸಿರು ಅಂದ್ರೆ ಪ್ರಾಣವಾಯು ಅಂದ್ರೆ ಹನುಮಂತ ಹವಾಮಾನ ವಾಯುಪುತ್ರ ಹನುಮಂತನಿಗೆ ಗಾಳಿ ಪಟದ ರೀತಿಯಲ್ಲಿ ದಾರ ಕಟ್ಟಿಬಿಡ್ಲಿಲ್ಲ ಸೀತೆಯನ್ನು ಹುಡುಕಿ ಬಾ ಎಂದು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಇಷ್ಟೇ ಸ್ಪೀಡ್ ಅಲ್ಲಿ ಹೋಗ್ಬೇಕು ಇಷ್ಟೇ ಸ್ಪೀಡ್ ಅಲ್ಲಿ ಸಮುದ್ರ ಲಂಘನ ಮಾಡಬೇಕು ಇಷ್ಟೇ ಸ್ಪೀಡ್ ಹಿಂಗೆ ಇರಬೇಕು ಹಿಂಗೆ ಬಗ್ಗಿರ್ಬೇಕು ಹಿಂಗೆ ತಗ್ಗಿರ್ಬೇಕು ಅಂತ ಅದಷ್ಟಕ್ಕದೇ ತನ್ನಷ್ಟಕ್ಕೆ ತನ್ನ ಸ್ವಾತಂತ್ರ್ಯ ಬಿಟ್ಟಿದ್ರು ತಾನೇ ತನ್ನ ಶಕ್ತಿಯನ್ನ ಅರಿತು ಸಾಗರ ಹಾರಿ ಸೀತಾಮಾತೆಯ ವಿಷಯವನ್ನ ತಂದುಕೊಟ್ಟವ ಹನುಮಂತ ಹನುಮಂತ ನನ್ನ ಹೀಗೆ ಬಳಸ್ಬೇಕು ಕಡಿಮೆ ಬಳಸ್ಬೇಕು ಜಾಸ್ತಿ ಬಳಸ್ಬೇಕು ಅಂದ್ರೆ ಬಾಲದಲ್ಲಿ ಒಂದು ಬಿಡ್ತಾನೆ ನಿಮ್ಗೆ 24 ಗಂಟೆ ಇದೆ ಆಗೋಯ್ತು ಜನಕ್ಕೆ ಆ ಯೋಗನಂತೆ ಈ ಯೋಗನಂತೆ ಪ್ರಾಣದ ಆಯಾಮವನ್ನ ಪ್ರಾಣಾಯಾಮ ಅಂತಾರೆ ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ ವಿನಃ ಅದನ್ನ ನೋಡಿ ಗಮನಿಸಬೇಕೇ ವಿನಃ ಹಿಡಿಯೋಕ್ ಹೋಗ್ಬಾರ್ದು ಪ್ರಾಣ ಹಿಡಿದ್ರೆ ಏನಾಗುತ್ತೆ ಪ್ರಾಣ ಹೋಗುತ್ತೆ ಪ್ರಾಣಾಯಾಮ ಮಾಡದೆ ಇರೋ ಪ್ರಾಣಿಗಳಿಲ್ಲ ಪ್ರಾಣಾಯಾಮ ಗೊತ್ತಿಲ್ದಿದ್ರು ಪ್ರಾಣಿಗಳು ಪೂರ್ಣಾಯು ಬದುಕತ್ತೋ ಪ್ರಾಣಾಯಾಮ ಮಾಡಿದವರೆಲ್ಲ ಎಷ್ಟು ಜನ ಪೂರ್ಣಾಯಾಗಿ ಬದುಕಿದರೆ ಇಲ್ಲ ಎಷ್ಟು ಜನ ರೋಗ ಬಿಟ್ಟು ಬದುಕಿದರೆ ಇಲ್ಲ ಪ್ರಾಣಾಯಾಮವನ್ನ ತಪ್ಪು ತಿಳಿದಿದ್ದಾರೆ ಪ್ರಾಣವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋರು ಬಿಡೋ ಲೇ ನಾಯಿ ನೋಡಿ ಕಲ್ತ್ಕೊಳ್ಳೋ ಓಡುವ ನಾಯಿ ಓಡಿದ ನಾಯಿ ಒಂದು ಕಡೆ ಕುತ್ಕೊಂಡು ಜೋರಾಗಿ ಉಸಿರಾಡುತ್ತೆ ಅಂತ ನಾಲ್ಗೆ ಆಚೆ ಬಿಟ್ಕೊಂಡು ಅದು ಏನ್ ಪ್ರಾಣಾಯಾಮನ ಅದು ಅದಕ್ಕೆ ಗೊತ್ತಿದೆ ನಾನು ಓಡಿರೋ ಓಡಾಟಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಆ ದೇಹ ನಾನು ಎಷ್ಟು ಬೇಕೋ ಅಷ್ಟು ಉಸಿರು ತಗೊಳತ್ತೆ
ಅದೇ ಸುಮ್ಮನೆ ರೊಕ್ಕೋ ನಾಯಿನ ನೀನ್ ಹಂಗೆ ಉಸಿರಾಡು ಅಂತೇಳು ಯಾವ್ದಾದ್ರು ಆಶ್ರಮ ಸೇರಿಸೋದನ್ನ ಉಸಿರು ಜೋರಾಗಿ ತೆಗೆದುಕೋ ಅಂತ ಉಸಿರಾಡು ಅಂತ ಉಸಿರಾಡು ಅಂತೇಳು ಆಗಲ್ಲ. ಅದು ಕಾರಣ ಇದ್ದಾಗ ಮಾತ್ರ ದೇಹ ಎಷ್ಟು ಬೇಕೋ ಅಷ್ಟು ಉಸಿರು ತಗೊಳತ್ತೆ. ಬಿಟ್ರೋಲೇ ತಲೆ ತಿನ್ನ. ಅದೇ ಸರ್, ಅದು ಮಹಾ ಅವತಾರ್ ಬಾಬಾಜಿ ನೋಡ್ತಾ ಇದ್ದೆ, ಹಿಮಾಲಯದ ಅವ್ರ ತಪಸ್ವಿ, ಇನ್ನೂ 2000 ವರ್ಷ ಹಂಗ ಬದುಕಿದ್ದಾರೆ. ರಜನಿಕಾಂತ್ ಅವ್ರ ಫ್ಯಾನ್, ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಬುಕ್ ಅವೆಲ್ಲ ಬರ್ತಾ ಇದ್ದ ಸರ್, ಹಂಗೆ ನೋಡ್ತಾ ಇದ್ದೆ. ಅವ್ರದ್ದು ಕ್ರಿಯಾಯೋಗ ಮಹತ್ವದ ಅಂತಂದು ಪರಮಾತ್ಮ ಅಂತ್ಯ ಕಂಡರು, ರಾಮರು ಅಂತ್ಯ ಕಂಡರು, ಎಲ್ಲ ಧರ್ಮದ ಎಲ್ಲ ಮಹಾನುಭಾವರು ಅಂತ್ಯ ನೋಡಿದ್ರು. ಅಂತ್ಯ ಇರ್ಲೇಬೇಕು ಆದಿ ಇದ್ದ ಮೇಲೆ. ಯಾಕೆ ಬದುಕ್ತಾರೆ? ದೇಹ ಅನ್ನೋದು ಸಲಕರಣೆ, ಯುದ್ಧ ಮುಗಿದ ಮೇಲೂ ಆಯುಧ ಯಾರು ಬಳಸೋದಿಲ್ಲ. ಯುದ್ಧ ಶಾಂತ ರೀತಿಯಲ್ಲಿ ಕೂತಾಗ ಆಯುಧಗಳು ಇಟ್ಕೊಳ್ಳೋದಿಲ್ಲ. ಹಾಗೆ ಈ ದೇಹನೂ ಅಷ್ಟೇ, ಬಳಕೆ ಇರುವಷ್ಟು ದಿನ ಬಳಸ್ಕೋಬೇಕು. ಸುಮ್ಮನೆ 2000 ವರ್ಷ ಯಾಕೆ ಬದುಕ್ತಾರೆ ಯಾರಾದ್ರೂ? ಎಂತ ಮಹಾನುಭವ ಆದ್ರೂ ಮುಕ್ತಿಗೋಸ್ಕರ ದೇಹನ ಬಳಸಿ ದೇಹದಿಂದ ಮುಕ್ತಿ ಹೊಂದುತ್ತಾರೆ. ಅದುವಿನ 2000 ವರ್ಷ ಬದುಕಿದ್ರು 3000 ವರ್ಷ ಇದೇ ಆಗೋಯ್ತಲ್ರು ನಿಮ್ಗೆಲ್ಲ. ಒಂದ್ ರಿಕ್ವೆಸ್ಟ್ ಇದೆ ಸರ್. ಹಲೋ. ಏನಿಲ್ಲ ಸರ್, ನೀವು ಇಷ್ಟೆಲ್ಲ ಒಂದ್ ಪ್ರಾಣಾಯಾಮಕ್ಕೆ ಇಷ್ಟೆಲ್ಲ ಇತಿಹಾಸ ಹೇಳ್ತಿರಲ್ಲ ಸರ್, ಹಂಗತೆ ಭಗವದ್ಗೀತೆ ಒಂದೊಂದು ಶ್ಲೋಕ ವಿಡಿಯೋ ಮಾಡಿ ಬಿಡಿ ಸರ್, ನಾವು ಡೌನ್ಲೋಡ್ ಮಾಡಿ ಕೇಳ್ತಾ ಇರ್ತೀನಿ. ಪೆದ್ದ ನಾನು ಇಲ್ಲ ಸರ್, ಅದ್ರಲ್ಲಿ ಒಂದ್ ಪದಕ್ಕೆ ಇಷ್ಟೊಂದು ಅರ್ಥ ಕೊಡ್ತೀರಾ? ಇನ್ನು ಒಂದೊಂದು ಶ್ಲೋಕ ನಿಮ್ಗೆ ಮಾಡೋದಕ್ಕೆ ಟೈಮ್ ಸಿಗಂಗಿಲ್ಲ ಅಂತ ನಂಗೆ ಗೊತ್ತು. ಇಲ್ಲ, ಟೈಮ್ ಬೇಕಾದಷ್ಟು ಕೊಟ್ಟಿದ್ದಾರೆ ದೇವರು. ಒಂದೊಂದು ಶ್ಲೋಕ ಮಾಡಿ ಹೇಳಿದ್ರೆ ಅರ್ಥ ಗರ್ಭಿತವಾಗಿ ಕೇಳಿ ಮನಸ್ಸಾಂತಿ. ತಪ್ಪು ತಿಳ್ಕೊಂಡಿದೀಯ, ನೀವೆಲ್ಲ ಊಹೆ, ಇದು ಅಹೋರಾತ್ರ ಮೂರ್ಖ. ಕೈಲಾಗದವನು ಏನು ಮಾಡಕ್ಕಾಗಲ್ಲ ಅವನ ಕೈಲಿ. ಭಗವದ್ಗೀತೆ ಅನ್ನೋದು ಹೂವ ಇದ್ದಂಗೆ. ಆ ಹೂವ ನೋಡಕ್ ಚಂದ, ಅದು ಕೇಳಕ್ಕೂ ಚಂದ, ಆ ಹೂವಿನ ಸುಗಂಧವೂ ಚಂದ. ಆ ಹೂವ 700 ದಳಗಳ ಹೂವ ಅದು. ಅದು ಆಲ್ರೆಡಿ ಬಿಡಿಸಿಕೊಂಡಿದೆ, ಅದು ಆಲ್ರೆಡಿ ಆ ಶ್ಲೋಕಗಳಿಗೆ ಅರ್ಥ ಇದೆ. ಅದನ್ನ ನಾನು ಹೂವಿನ ದಳದಳಾನ ಬಿಡಿಸಿ ನಿಮಗೆ ಕೊಟ್ರೆ ಹೂವ ತನ್ನತನವನ್ನ ಕಳ್ಕೊಳ್ಳುತ್ತೆ. ಆ ಹೂವ ದಾಸವಾಳದ ಹೂವವನ್ನ ಒಂದೊಂದೇ ದಳ ಕಿತ್ತು ಕಿತ್ತು ನಿಮಗೆ ಕೊಟ್ರೆ ಏನೋ ಸಿಗತ್ತೆ, ಹೂವಾನು ಇಲ್ದಂಗ ಆಗ್ಬಿಡುತ್ತೆ. ಅದನ್ನ ಜಾಸ್ತಿ ಬಿಡಿಸೋಕ್ ಹೋಗ್ಬಾರ್ದು. ಅತಿ ಬುದ್ಧಿವಂತಿಕೆ ಅಂತಾರೆ. ಗೋರಖಪುರ ಪ್ರೆಸ್ ಅಂತ ಒಂದು ಪ್ರೆಸ್ ಇದೆ, ಮುದ್ರಣಾಲಯ. ಅದು 100 ವರ್ಷಗಳ ಹಿಂದೆ ಆರಂಭ ಆಗಿ ಪದ ಪದಾರ್ಥವನ್ನ ಹೆಂಗಿದ್ರೆ ಹಂಗೆ ಭಗವದ್ಗೀತೆಯನ್ನ ಎಲ್ಲಾ ಭಾಷೆಯಲ್ಲೂ ತರ್ಜಮೆ ಮಾಡಿದ್ದಾರೆ. ಅದು ಬಿಟ್ರೆ ಭಗವದ್ಗೀತೆಗೆ ಅತಿ ಶ್ರೇಷ್ಠ ಅನ್ನೋ ಪುಸ್ತಕ ಇಲ್ಲ. ಅಷ್ಟಕ್ಕೂ ಭಗವದ್ಗೀತೆಯ ಆಧಾರದ ಮೇಲೆ ಮಾನ್ಯ DVJ ಅವರು ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ಅದನ್ನೆಲ್ಲ ಓದಿ ಇದು ಮೂರ್ಖತನ ಅಹೋರಾತ್ರ. ಇವನೇ ಒಬ್ಬ ಸೋತು ಸುಣ್ಣಾದವನು, ಗೆಲುವು ಕಾಣದವನು, ಪರಮಾವಧಿಯ ಮೂರ್ಖ, ಏನನ್ನೂ ಸಾಧಿಸಲಾಗದವನು. ಇವನ ಹತ್ರ ಹೋಗ್ಬಿಟ್ಟು ನೀನ್ ಕೇಳ್ತಿಯಲ್ಲೋ ಕತ್ತೆ ಇಡೋ. ಇಲ್ಲ, ನಿಮ್ ಗೂಡ ಮಾತಾಡೋದಕ್ಕೆ ಮೊದ್ಲೇ ಫೋನ್ ರಿಸೀವ್ ಮಾಡ್ತಾ ಇದ್ದಿಲ್ಲ ಸರ್, ಹಂಗಾಗಿ ನಿಮ್ ಧ್ವನಿ ಕೇಳಿ ಅದ್ರಲ್ಲಿ ಇದ್ದಂತ ಜ್ಞಾನ ತಿಳ್ಕೋಬೇಕಂತ ಅನ್ನಿಸ್ತು ಸರ್. ನೋಡ್ತೀನಿ ಸರ್, ಒಟ್ಟು ನೋಡ್ ರಿಪೀಟ್ ರಿಪೀಟ್ ವಿಡಿಯೋನೆ ನೋಡ್ತಿರ್ತೀನಿ, ಯಾವ್ದು ಹೊಸದಾಗಿ ಬಂದಿದೆ ಯಾವ್ದು ಹೊಸದಿಲ್ಲ ಅಂತ ಖುಷಿ ಖುಷಿ ಆಗಿರ್ತೇ ಸರ್. ಯೂಟ್ಯೂಬ್ ನಾ ಫೇಸ್ಬುಕ್ ಯೂಸ್ ಮಾಡಂಗಿಲ್ಲ ಸರ್. ಒಂದು ತಿಳ್ಕೋ, ಪ್ರಾಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಕಣ್ಣು ಇಲ್ಲದೆ ಹುಟ್ಟಿನಿಂದ ಸಾಯುವ ತನಕ ಬದುಕಿದವರಿದ್ದಾರೆ. ಕಿವಿ ಕೇಳದೆ ಬದುಕಿದವರಿದ್ದಾರೆ ಅಲ್ವೇನಾ?
ಇದ್ದಾರೆ ಸರ್. ಹೀಗೆ ಇಂದ್ರಿಯಗಳು ಕಾಣದೆ ರುಚಿ ಇಲ್ಲದೆ ಬದುಕಿದವರಿದ್ದಾರೆ, ವಾಸನೆ ಗೊತ್ತಿಲ್ಲದೆ ಬದುಕಿದವರಿದ್ದಾರೆ. ಆದ್ರೆ ಉಸಿರು ನಿಂತ್ರೆ, ಮೂಗು ಕಟ್ಟಿದ್ರೆ, ಬಾಯಿ ಮುಚ್ಚಿದ್ರೆ ಸೆಕೆಂಡ್ಸ್ ಅಲ್ಲಿ ಸತ್ತೋಗ್ತೀವಿ. ಹಾಗೆ ಪ್ರಾಣ ಅಂದ್ರೆ ಇಂದ್ರಿಯಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಪ್ರಾಣ. ಪ್ರಾಣ ಅಂದ್ರೆ ವಾಯು, ಅದರಿಂದ ಅದರ ಜೊತೆ ಸರಸ ಆಡಬಾರದು, ಅದರ ಜೊತೆ ನಡಿಬೇಕು ನಾವು. ಇಷ್ಟು ತಿಳ್ಕೋ ಸಾಕು. ಇದನ್ನ ಬುದ್ಧ ದೇವರು ಆನಾಪಾನ ಅಂತ ಕರೆದ್ರು. ಅಂದ್ರೆ ಉಸಿರನ್ನ ಗಮನಿಸು. ಗಮನ ಗಮನ ಗಮನ, ಇಷ್ಟು ತಿಳ್ಕೊಂಡ್ರೆ ಸಾಕು ನೀನು. ಅಂದ್ರೆ ಉಸಿರು ಗಮನಿಸಿದ್ರಿಂದ ಏನಾಗುತ್ತೆ ಅಂತ? ಇಲ್ಲ, ಅದು ನಿನಗೆ ಅರ್ಥ ಆಗತ್ತೆ. ನೀನು ಉಸಿರನ್ನ ನಮ್ಮ ಮೇಲ್ದೊಡಿಯ ಮೇಲೆ ಒಂದು ಗುಣಿ ಇದೆ, ಆ ಗುಣಿಯಲ್ಲಿ ಕೂತ್ಕೊಂಡು ಮೂಗಲ್ಲಿ ಹೋಗೋ ಉಸಿರನ್ನ, ಮೂಗಿಂದ ಬರೋ ಉಸಿರನ್ನ ಗಮನಿಸಿದ್ರೆ ಸಾಕು, ನಿನಗೆ ದೇಹದ ಪೂರ್ಣ ಅರಿವು ಗೊತ್ತಾಗುತ್ತೆ. ಅಷ್ಟೇ ವಿನ, ಉಸಿರನ್ನ ಇಷ್ಟೇ ತಗೋಬೇಕು ಅಂತ ಯಾವನಾದ್ರೂ ಹೇಳಿದಾನೆ ಅಂದ್ರೆ ಅವನು ಸುಳ್ಳ ಪೊಳ್ಳ. ಉಸಿರನ್ನ ಗಮನಿಸಬೇಕು, ಅವನಿಗೆ ಜೀವನ ಎಲ್ಲ ಅರ್ಥ ಆಗ್ಬಿಡುತ್ತೆ. ಇದನ್ನೇ ಗೌತಮರ ಬುದ್ಧರಿಗೆ ಜ್ಞಾನೋದಯ ಆಗಲು ಉಪಯೋಗ ಆಗಿದ್ದು ಆನಾಪಾನ. ಅಷ್ಟು ತಿಳ್ಕೋ ಸಾಕು. ಥ್ಯಾಂಕ್ಸ್ ಸರ್. ಈ ತರ ಯಾರು ಹೇಳಿದ್ದಿಲ್ಲ ಸರ್, ಬರೇ ಉಸಿರು ಗಮನಿಸಬೇಕು, ಲೆಂತ್ ಆಯ್ತು ಹೋಗೋಬೇಕು, ಮೂ ಮುಚ್ಕೊಂಡು ಇಡ್ಕೋಬೇಕು, ಇದನ್ನೇ ಕೇಳ್ತಿದ್ದೆ ಸರ್. ಅದನ್ನೇ ಕೇಳೋದಕ್ಕೆ ನಿಮ್ ಕೂಡ ಮಾತಾಡಿದ್ದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಉದಾಹರಣೆ ಹೇಳ್ತೀನಿ ಕೇಳು. ಹೇಳಿ ಸರ್. ಉಸಿರನ್ನ ಗಮನಿಸಿ ವೃದ್ಧಾಪ್ಯವನ್ನ ತಲುಪಿದ ಅಣ್ಣಾ ಹಜಾರೆ, ಆ ವ್ಯಕ್ತಿ 10 ದಿವಸ ಸತತ ಉಪವಾಸವಿದ್ದು ಭಾರತವನ್ನೆಲ್ಲ ಒಟ್ಟು ಮಾಡಿ ಅನೇಕ ಜನೋಪಯೋಗಿ ಕೆಲಸ ಮಾಡಿದ್ದಾರೆ. ಆ ವ್ಯಕ್ತಿ ಜೀವನದಲ್ಲಿ ಪ್ರಾಣಾಯಾಮ ಯಾವತ್ತೂ ಮಾಡಲಿಲ್ಲ. 10 ದಿವಸ ಊಟ ಮಾಡದೆ ಇದ್ರು ಆ ಗುಂಡಕಲ್ ಇದ್ದಂಗೆ ಇತ್ತು ಸ್ಟೇಜ್ ಮೇಲೆ. ಆದ್ರೆ ಉಸಿರನ್ನ ಹಿಡಿದಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ಅದ್ರ ಜೊತೆ ಆ ಆಟ ಆಡಿ, ಫುಟ್ಬಾಲ್ ಆಡಿ, ವಾಲಿಬಾಲ್ ಆಡಿ ಎಲ್ಲ ಮಾಡಿ ದೇಶದ ಜನರನ್ನೆಲ್ಲ ದಿಕ್ಕು ತಪ್ಪಿಸಿದಂತ ರಾಮದೇವ್ ಮಹಾರಾಜ್ ಅಣ್ಣಾ ಹಜಾರೆ ತರ ಸ್ಟೇಜ್ ಮೇಲೆ ಕೂತ್ಕೊಂಡ. 3ನೇ ದಿವಸಕ್ಕೆ ಲಿವರ್ ಹಾಳಾಯ್ತು. ಇವಾಗ ಹೇಳು, ಇಷ್ಟಕ್ಕಿಂತ ಉದಾಹರಣೆ ಬೇಕೇನು ನನಗೆ? ಇಲ್ಲ ಸರ್. ಓಡೋಗ್ಬಿಟ್ಟ ಅಣ್ಣಾ ಹಜಾರೆ, ಹೆದರ್ಲಿಲ್ಲ. ಅಣ್ಣಾ ಹಜಾರೆಗೆ ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರವೇ ಹೆದರಿತು. ಆದ್ರೆ ರಾಮದೇವ್ ಪೊಲೀಸ್ ಬಂದು ಲಾಠಿ ತೋರಿಸಿದ ತಕ್ಷಣ ಓಡೋ ಹೆಣ್ಣು ಮಕ್ಕಳ ಬಟ್ಟೆ ಧರಿಸಿಕೊಂಡು ಓಡೋಗ್ಬಿಟ್ಟ. ತನ್ನ ನಂಬಿ ಬಂದ ಲಕ್ಷಾಂತರ ಜನ ಲಾಠಿ ಏಟ್ತಿದ್ರು, ಗಮನಿಸದೆ ತಾನು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟ. ಅರ್ಥ ಆಯ್ತಾ? ಉಸಿರನ್ನ ಅಟ್ಟಾಡಿಸಿದ್ರೆ ಅದು ನಿಮ್ಮನ್ನ ಇಟ್ಟಾಡಿಸುತ್ತೆ. ಉಸಿರಿಗೆ ಸ್ವಾತಂತ್ರ್ಯ ಕೊಟ್ರೆ ಅದು ನಿಮಗೆ ಸರ್ವ ಸ್ವಾತಂತ್ರ್ಯ ಕೊಡುತ್ತೆ. ಅರ್ಥ ಆಯ್ತಾ? ಏ ಗುಲ್ಡು, ಗುಲ್ಡು ಫೋನು. ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಶನ್. ನಮಸ್ತೆ ಸ್ನೇಹಿತರೆ, ನಾವು ಇಂದು ತುಂಬಾ ಸುಂದರವಾದ ಸಸ್ಯ ತೋಟ ಸಸ್ಯ ಕಾಶಿಯಲ್ಲಿದ್ದೀವಿ. ಲಾಲ್ಬಾಗ್ ಇದನ್ನ ಕುವೆಂಪು ಅವರು ಕೈ ಮುಗಿದು ಒಳಗೆ ಬಾ, ಇದು ಸಸ್ಯ ಕಾಶಿ ಅಂತ ಹೇಳಿದ್ರು. ಇಲ್ಲಿ ಫೇಸ್ಬುಕ್ ನಿಂದ ಮಿತ್ರರಾದಂತಹ ರಾಜೇಶ್ ರೇಗಂಟಿ ಅವರು ಸಿಕ್ಕಿದ್ರು ಮಾರ್ನಿಂಗ್ ವಿಹಾರದಲ್ಲಿ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಈ ಮೆಡಿಟೇಷನ್ ಅಂದ್ರೆ ಏನು? ಯಾಕಂದ್ರೆ ಸುಮಾರು 45 ನಿಮಿಷಗಳ ಕಾಲ ಕುಳಿತರು ಏನು ಅನ್ನಿಸ್ತಾ ಇಲ್ವಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಆರಂಭದಲ್ಲಿರುವವರಿಗೆ, ಕೆಲವರಿಗೆ 60 ವರ್ಷ ಆದರೂ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ.
ಆ ಮೆಡಿಟೇಷನ್ ಅಂದ್ರೆ ಆ ಧ್ಯಾನದ ದಿವ್ಯ ಅನುಭವ ಆಗೋದಿಲ್ಲ. ಅದಕ್ಕೆ ಅವರಿಗೆ ಕೊಡುವ ಈ ಉತ್ತರ, ಈ ರೀತಿಯ ಪ್ರಶ್ನೆ ಇರುವವರಿಗೆಲ್ಲ ಸಿಗಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಕಾರ್ಯಕ್ರಮ. ನೋಡಿ, ಈ ಹತ್ತು ಹದಿನೈದು ನಿಮಿಷಗಳ ಒಳಗೆ ಮುಕ್ತಾಯ ಆಗುತ್ತೆ. ಇದರಿಂದ ನಿಮಗೆ ತುಂಬಾ ಸುಲಭವಾಗಿ ನೀರು ಕುಡಿದ ಹಾಗೆ, ಆಹಾರ ಸೇವನೆಯಾಗೆ, ನಡೆಯುವ ಹಾಗೆ ನಾವು ಧ್ಯಾನವನ್ನು ಮಾಡಬಹುದು. ಧ್ಯಾನ ಪತಂಜಲಿ ಮಹರ್ಷಿಗಳು ಆಸನ, ಧ್ಯಾನ, ಧಾರಣ, ಸಮಾಧಿ ಎಲ್ಲವನ್ನು ಪ್ರಾಣಿಗಳಿಂದನೇ ಕಲಿತದ್ದು. ಅದಕ್ಕೆ ಎಲ್ಲ ಆಸನಗಳು ಪ್ರಾಣಿಗಳ ತರಹನೇ ಇರುತ್ತೆ. ಒಂದೊಂದು ಭಂಗಿಗೆ ಒಂದೊಂದು ಪ್ರಾಣಿಯ ಹೆಸರನ್ನು ಇಟ್ಟಿದ್ದಾರೆ ಅಲ್ವಾ. ಈಗ ನಾವು ಮೆಡಿಟೇಷನ್ ಅನ್ನ ಹೇಗೆ ಮಾಡಬೇಕು? ಯೂಶ್ವಲಿ ಎಲ್ಲರಿಗೂ ಇರೋ ಕನ್ಫ್ಯೂಷನ್, ಮೆಡಿಟೇಷನ್ ಅಂದ ತಕ್ಷಣ ಆ ಭೃಮಧ್ಯದಲ್ಲಿ ಮನಸ್ಸನ್ನ ಕೂರಿಸಿ ಅಲ್ಲೇ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದುಮಿಡಕ್ಕೆ ಬಂಧಿಸುವುದು, ಅದು ಮನಸ್ಸನ್ನ ಬಂಧಿಸುವುದು, ಅದು ಧ್ಯಾನ ಅಲ್ಲ. ನಾವು ಸಹಜವಾಗಿ ಎಲ್ಲ ಕೆಲಸಗಳಲ್ಲಿ ಪ್ರವೃತ್ತರಾಗಿದ್ದಾಗ ಮನಸ್ಸು ಸಹಜವಾಗಿ ಅಲ್ಲಿ ಕುಳಿತಿರುತ್ತೆ, ಆಫೀಸ್ ಚೇರ್ ತರ. ಆದರೆ ಮೆಡಿಟೇಷನ್ ಅಲ್ಲಿ ಅಲ್ಲಿ ಕೂರ್ಲಿಕ್ಕೆ ಇಷ್ಟಪಡಲ್ಲ ಮನಸ್ಸು. ಆ ಮನಸ್ಸನ್ನ ಈ ಫ್ಯಾಕ್ಟರಿ ಆಗಿರುವ ಈ ದೇಹದಲ್ಲೆಲ್ಲ ಓಡಾಡಿಸ್ಬೇಕು. ಅದು ಹೇಗೆ ಅನ್ನುವುದು ಈಗ ಶುರುವಾಗುತ್ತೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಈಗ ನಮಸ್ತೆ ಬಂಗಾರು. ಇವಾಗ ನೀವು ಧ್ಯಾನಾವಸ್ಥೆಗೆ ಹೋಗುವ ಮುಂಚೆ ತುಂಬಾ ಆರಾಮಾಗಿ ಕುಳಿತಿರ್ತಿರಲ್ಲ, ಏ ಯಾವ ಭಂಗಿಲಾದ್ರೂ ಕುತ್ಕೋಬಹುದು ಧ್ಯಾನಕ್ಕೆ ನಿಂತಿರುವಾಗ್ಲೂ. ಇದು ಈ ಧ್ಯಾನ ನಿಮಗೆ ಜೀರ್ಣ ಆಗಿದೆ, ಇದು ನಿಮಗೆ ಅರ್ಥವಾಗಿದೆ ಅಂದ್ರೆ ನೀವು ಎಲ್ಲಿ ಕೂತರು, ಒಂದು ಫಿಲಿಂ ಥಿಯೇಟರ್ ಅಲ್ಲಿ ಕೂತರು ಆ ಧ್ಯಾನ ಮಾಡಬಹುದು, ನಡೆಯುವಾಗ ಮಾಡಬಹುದು, ಕೂತ್ಕೊಳ್ಳುವಾಗ ಮಾಡಬಹುದು. ಸತತವಾಗಿ ಧ್ಯಾನ ನಿಮ್ಮಲ್ಲಿ ಸೇರುತ್ತೆ, ಪ್ರಕೃತಿ ನಿಮ್ ಜೊತೆಗೆ ಸಹಾಯ ಮಾಡುತ್ತೆ. ಓಕೆ, ಇವಾಗ ನೀವು ಧ್ಯಾನದಲ್ಲಿ ನೀವು ನಾರ್ಮಲ್ ಆಗಿ ಹೇಗೆ ಕಣ್ಣು ಮುಚ್ಚುತ್ತಿರೋ ಹಾಗೆ ಕಣ್ಣು ಮುಚ್ಕೊಳ್ಳಿ, ಕೈ ಹೇಗೆ ಇಡ್ತಿರೋ ಹಾಗೆ ಇಟ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಮನಸ್ಸನ್ನ ಸಹಜವಾಗಿ ನೀವು ಭೃಮಧ್ಯದಲ್ಲಿ ಇಟ್ಟಿದ್ದೀರಲ್ವಾ, ಹಂಗೆ ಇಡಿ. ಆ ಮನಸ್ಸನ್ನ ಭೃಮಧ್ಯದಿಂದ ನಿಧಾನಕ್ಕೆ, ಗೆಳೆಯರೆ ಈ ಯಾವುದೇ ಒಂದು ಕಮ್ಯಾಂಡ್ಸ್ ಇವನು ಕೊಡ್ತಾ ಇದ್ದಾನೆ, ಇದು ಸ್ವಲ್ಪ ವೇಗವಾಗಿ ಕೊಡ್ತಾ ಇದ್ದಾನೆ ನಿಮಗೆಲ್ಲ ತೋರಿಸುವ ಉದ್ದೇಶದಿಂದ. ಇದನ್ನ ನೀವು ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಮನೆಯಲ್ಲಿ ಪ್ರಯತ್ನ ಪಡಿ. ನೀವು ಆ ಮನಸ್ಸನ್ನ, ಮನಸ್ಸಿಗೆ ಬಣ್ಣ ಇಲ್ಲ, ರೂಪ ಇಲ್ಲ, ವೇಗ ಇಲ್ಲ, ಭಾರ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಆತ್ಮದ ಜೊತೆಗೆ ಒಡಗೂಡಿ ಇರುತ್ತೆ. ಐದು ಇಂದ್ರಿಯಗಳ ತಾಯಿಯದು. ಆ ಮನಸ್ಸನ್ನ ಭೃಮಧ್ಯದಲ್ಲಿ ಇಟ್ಟಿದ್ದೀರಿ. ನೀವು ನಿಧಾನಕ್ಕೆ ಅದನ್ನ ರೇಷ್ಮೆ ಹುಳುವಿನಂತೆ ಅಥವಾ ಒಂದು ರೂಪಿ ಕಾಯಿನ್ ಅನ್ನ ಹೇಗೆ ನಾವು ಮಡಿಚ್ತಾ ಕೆಳಗೆ ಸರಿಸ್ತೀವೋ ಹಾಗೆ ಸರಿಸಿಕೊಂಡು ಮೂಗಿನ ಕೆಳಭಾಗದ ಹೊಳ್ಳೆಗಳ ನಡುವೆ ಇರುವಂತ ನಮ್ಮ ಮೇಲ್ತುಟಿಯ ಮೇಲೆ ಒಂದು ಗುಣಿ ಇರುತ್ತಲ್ಲ ಅಲ್ಲಿ ಕೂಡಿಸಿ. ಈಗ ಅಲ್ಲಿ ಕೂತ ನೀವು ಆ ಮನಸ್ಸಿನ ಫೀಲ್ ಮಾಡುತ್ತೆ, ನೀವೆಲ್ಲೋದ್ರೆ ಅಲ್ಲಿ ಪಲ್ಸ್ ಫೀಲ್ ಆಗ್ತಾ ಇರುತ್ತೆ. ಈಗ ನಿಮಗೆ ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಒಳಗೆ ಹೋಗುವುದು, ಉಸಿರು ಹೊರಗೆ ಬರುವುದು ಫೀಲ್ ಆಗುತ್ತೆ. ಇದನ್ನ ಅನುಲೋಮ ವಿಲೋಮ, ಅದಕ್ಕೆ ಇದನ್ನ ಆನಾಪಾನ ಅಂತ ಕರೀತಾರೆ. ಈ ಮೂಗಿನ ಒಳಗೆ ನೀರು, ಈ ಯಾವ ಗಾಳಿಯನ್ನ ನಾವು ಸೇವಿಸ್ತೀವಿ ಪವನಾಹಾರವನ್ನ, ಇದು ನಾವು ಸೇವಿಸಬಾರದು ಅದಷ್ಟಕ್ಕದೇ, ಅದು ಅನೈಚ್ಛಿಕ ಕ್ರಿಯೆಯಾಗಿರಬೇಕು. ನಾವು ಸೇವಿಸುವಂತೆ ಮಾಡುವುದು ಪ್ರಾಣಾಯಾಮ ಅದು. ಇದು ಆನಾಪಾನ ಅಂದ್ರೆ ಅದಷ್ಟಕ್ಕದೇ ಗಾಳಿ ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಅದನ್ನ ನೀವು ಫೀಲ್ ಮಾಡಿ, ಅದನ್ನ ಅನುಭವಿಸಿ. ಸುಮ್ಮನೆ ನೋಡ್ತಾ ಇರಿ, ಕಿಟಕಿಲಿ ಪೀಪ್ ಮಾಡ್ದಂಗೆ ನಿಮ್ ಮನಸ್ಸನ್ನ. ಎರಡೂ ಹೊಳ್ಳೆಗಳಲ್ಲಿ ಗಾಳಿ ಒಳಗೆ ಹೋಗೋದು, ಹೊರಗೆ ಬರೋದು, ಇದು ಧ್ಯಾನದ ಹೆಬ್ಬಾಗಿಲು. ಇಲ್ಲಿಂದ ಧ್ಯಾನದ ಆರಂಭ ಆಗುತ್ತೆ. ಅದೇ ಫೀಲ್ ಮಾಡ್ತಾ ಇರಿ. ಈಗ ಮನಸ್ಸನ್ನ ಅದೇ ರೀತಿ ಸ್ವಲ್ಪ ಮೇಲಕ್ಕೆ, ಅಗೈನ್ ಭೃಮಧ್ಯಕ್ಕೆ, ಅಗ್ನಾ ಚಕ್ರಕ್ಕೆ ಕರೆದುಕೊಂಡು ಹೋಗಿ. ಕಣ್ಣುಬ್ಬುಗಳ ನಡುವಿನ ಅಂತರ. ಈಗ ನಿಮ್ಮ ಮನಸ್ಸನ್ನ ಆ ಕಣ್ಣುಗಳ ಒಳಗೆ
ನಡೆಸ್ಕೊಂಡೋಗಿ. ಆ ಕಣ್ಣುಗಳು, ಕಣ್ಣುಗುಡ್ಡೆಗಳು, ಅದರೊಳಗೆಲ್ಲ ಒಬ್ಬ ಫ್ಯಾಕ್ಟ್ರಿ ಎಂಪ್ಲಾಯಿ, ಫ್ಯಾಕ್ಟ್ರಿ ಒಬ್ಬ ಮಾಲೀಕ ಫ್ಯಾಕ್ಟ್ರಿಯಲ್ಲಿ ಹೇಗೆಲ್ಲ ತನ್ನ ಅಬ್ಸರ್ವೇಷನ್ನಲ್ಲಿ ತಿರುಗ್ತಾ ಇರ್ತಾರೋ, ಯಾರನ್ನು ಏನೂ ಮಾತಾಡದೆ ಹಾಗೆ ನೀವು ಮಾಡ್ತಾರೆ. ಮತ್ತೆ ಕಿವಿ ಹಾಗೆ ನಿಧಾನಕ್ಕೆ ಕೆಳಗಿಳಿರಿ, ಕಿವಿಯನ್ನೆಲ್ಲ ಫೀಲ್ ಮಾಡಿ. ನೀವೆಲ್ಲಿ ಹೋದ್ರೆ ಅಲ್ಲಿ ಹೃದಯದ ಶಬ್ದಗಳು, ಲಪ್ ಡಬ್ ಅನ್ನೋ ಫೀಲಿಂಗ್ ಪಲ್ಸ್ ತರ ಫೀಲ್ ಆಗ್ತಾ ಇರ್ತದೆ. ಆ ಸೆನ್ಸೇಷನ್ ನ ಫೀಲ್ ಮಾಡಿ. ಇವಾಗ ಇನ್ನೂ ಕೆಳಗೆ ಬನ್ನಿ. ಮೂಗು ರೇಡಿಯೋ ವೇವ್ಸ್ ತರ ಪೂರಾ ಮುಖ ಆವರಿಸಿರುತ್ತೆ ನಿಮ್ಮ ಮನಸ್ಸು. ಇನ್ನೂ ಕೆಳಗೆ ಬನ್ನಿ, ಆ ರೇಷ್ಮೆ ಹುಳುವಿನಂತೆ ಬನ್ನಿ. ಬಾಯಿ, 32 ಹಲ್ಲುಗಳು, ನಾಲಿಗೆ, ಎಲ್ಲವನ್ನು ಅಬ್ಸರ್ವ್ ಮಾಡಿ. ಈ ದೇಹ ನಿಮ್ಮ ಆಸ್ತಿ. ಮನಸ್ಸಿನ ಹಿಡಿತದಲ್ಲಿರುವ ದೇಹವನ್ನ ವಿಟ್ನೆಸ್ ಮಾಡೋದು. ಅಧಿಕಾರಿಯಾಗಿದ್ದೀರಿ ನೀವು. ನೀವು ಹೇಗೆ ಇವಾಗ ಪ್ರಧಾನಮಂತ್ರಿ ಒಂದು ಚಿಕ್ಕ ಹಳ್ಳಿಗೋದ್ರೆ ಎಲ್ಲರೂ ಸ್ಪಂದಿಸೋದಿಲ್ವಾ, ಹಾಗೆ ಆ ದೇಹದಲ್ಲಿರುವ ಆ ಕಣಗಳೆಲ್ಲ ನಿಮಗೆ ಸ್ಪಂದನ ಕೊಡುತ್ತೆ. ಆಗ ಆರೋಗ್ಯವಂತವಾಗುತ್ತೆ. ಇನ್ನು ಕೆಳಗೆ ಬನ್ನಿ. ಕತ್ತಿನ ಮುಖಾಂತರ ನಿಧಾನಕ್ಕೆ ಕೆಳಗಿಳಿರಿ. ಹಾಗೆ ಇನ್ನು ಕೆಳಗೆ ಬರ್ತಾ ಎರಡು ಶೋಲ್ಡರ್ಸ್ ಮುಖಾಂತರ ನೀವು ಕೆಳಗಿಳಿರಿ. ನೋಡಿ ಎಷ್ಟು ಸುಲಭ ಮೆಡಿಟೇಷನ್ ಅಂದ್ರೆ, ಹೀಗೆ ಮಾಡಿದಾಗ ನಿಮಗೆ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ. ಭ್ರಮಧ್ಯದಲ್ಲೇ ಇದ್ರೆ ಯಾವಾಗ ಕಣ್ಣು ತೆಗಿತೀವಿ, ವಿಲ ವಿಲ ಒದ್ದಾಡುತ್ತೆ ಬಂಧನಕ್ಕೆ ಸಿಕ್ಕ ಕೈಯಲ್ಲಿ ಅದುಮಿಟ್ಟ ಚಿಟ್ಟೆಯಂತೆ ಒದ್ದಾಡುತ್ತೆ ಮನಸ್ಸು. ಆದರೆ ಹೀಗೆ ಹೋಗ್ತಿದ್ರೆ ಅದಕ್ಕೆ ಕುಂತಲ್ಲಿ ನಡೆಯಬೇಕಂತೆ ನಾವು. ಅದೇ ಮೆಡಿಟೇಷನ್ ಧ್ಯಾನ. ನಡೆದಲ್ಲಿ ನಿದ್ರಿಸಬೇಕಂತೆ, ನಿದ್ದೆಯಲ್ಲಿ ಕುಂತಿರ್ಬೇಕಂತೆ. ಇದೇ ಧ್ಯಾನ. ಹೀಗೆ ಶೋಲ್ಡರ್ಸ್ ಮುಖಾಂತರ ಎರಡೂ ಕೈಗಳಲ್ಲಿ ನಿಧಾನಕ್ಕೆ ಕೆಳಗಿಳಿರಿ. ಫೀಲ್ ಮಾಡಿ ಆ ಸೆನ್ಸೇಷನ್ ಅನ್ನ. ನಿಮ್ಮ ನಡಿಗೆ ಹೇಗಿರುತ್ತೆ ಅಂದ್ರೆ, ಮೈಸೂರಿನ ಅಂಬಾರಿ ಹೋಗ್ತಾ ಇದ್ರೆ ಹೇಗೆ ಸುತ್ತಮುತ್ತಲ ಜನ ನೋಡ್ತಾ ಇರ್ತಾರೋ ಹಾಗೆ ನಿಮ್ಮ ನಡೆಯುವಿಕೆಯನ್ನ ಸುತ್ತಮುತ್ತಲ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಯಾವುದು ಲೇಜಿ ಆಗಿರೋಲ್ಲ ದೇಹದಲ್ಲಿ. ಪ್ರತಿ ಸೆಲ್ಗೂ ಜೀವ ಇದೆ ನಮ್ಮ ದೇಹದಲ್ಲಿ, ಅದು ವಿಜ್ಞಾನನೇ ಹೇಳುತ್ತೆ. ಹೀಗೆ ಮೊಣಕೈ ಮುಖಾಂತರ ಇನ್ನೂ ಕೆಳಗೆ ಬನ್ನಿ. ಕೆಳಗೆ ಬರ್ತಾ ಆ ಕೈಗಳೆಲ್ಲ ಲವಲವಿಕೆಯಿಂದ ತುಂಬುತ್ತೆ. ಇನ್ನೂ ಕೆಳಗೆ ಬನ್ನಿ. ಎರಡೂ ಕೈಗಳ ಮುಖಾಂತರ ಕೈ ಬೆರಳುಗಳ ಕೊನೆಗೆ ಬನ್ನಿ. ಹತ್ತು ಬೆರಳುಗಳ ಕೊನೆಯಲ್ಲಿ ಫೀಲ್ ದ ಸೆನ್ಸೇಷನ್. ಹಾಗೆ ಮತ್ತೆ ಅರ್ಧ ವೃತ್ತ ಮಾಡಿ, ಮತ್ತೆ ಹಿಂದಕ್ಕೆ ಹಾಗೆ ಜರ್ನಿ ಮಾಡಿ. ತುಂಬಾ ಈ ಋಷಿಮುನಿಗಳೆಲ್ಲ ಹೀಗೆ ಮಾಡೋದು. ಈ ಸೀಕ್ರೆಟ್ ನಮಗೆ ಗೊತ್ತಿಲ್ಲದೆ ನಾವು ಮೆಡಿಟೇಷನ್ನ ಧ್ಯಾನವನ್ನ ಅಪಾರ್ಥ ಮಾಡಿಕೊಂಡಿದ್ದೇವೆ. ಇದು ಆರಂಭದ ಮೆಟ್ಟಿಲು ಧ್ಯಾನಕ್ಕೆ. ಹೀಗೆ ವಾಪಸ್ ಬರ್ತಾ ಅಗೈನ್ ಶೋಲ್ಡರ್ಸ್ ಹತ್ರ ಬನ್ನಿ. ಮತ್ತೆ ಹಾಗೆ ಎದೆಯ ಮುಖಾಂತರ ಕೆಳಗಡೆ ಇಳಿರಿ. ಹೃದಯ ಭಾಗ, ಶ್ವಾಸಕೋಶಗಳು, ನಿಮ್ಮ ಅನ್ನನಾಳ ಎಲ್ಲವೂ ನಿಮ್ಮ ಬರುವಿಕೆಗಾಗಿ ಕಾಯ್ದು ತುಂಬಾ ಆನಂದವಾಗಿರುತ್ತೆ. ಇನ್ನು ಕೆಳಗೆ ಬನ್ನಿ. ಜಠರ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಎರಡು ಮೂತ್ರಪಿಂಡಗಳು, ಹೀಗೆ ಎಲ್ಲ ಹೊಟ್ಟೆಯ ಭಾಗವನ್ನೆಲ್ಲ ಇಳಿದು ಕೆಳಗೆ ಬನ್ನಿ. ಹಾಗೆ ಕೆಳಗೆ ಇಳಿತಾ ತೊಡೆಗಳ ಮುಖಾಂತರ ಕೆಳಗಡೆ ಇಳಿರಿ. ಹಾಗೆ ಕೆಳಗೆ ಬರ್ತಾ ಬರ್ತಾ ಮೊಣಕಾಲುಗಳು. ಇದನ್ನ ಈ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ವೇಗವಾಗಿ ಹೇಳ್ತಾ ಇರೋದು. ಇದನ್ನ ಸ್ವಲ್ಪ ನಿಮ್ಮ ಟೈಮಿಗೆ ಹೊಂದಿಸಿಕೊಂಡು ನೀವು ಮಾಡಬೇಕು. ಹೀಗೆ ಕೆಳಗಿಳಿದು ಮುಂಗಾಲುಗಳು, ಆಂಕಲ್ ಮೀನಖಂಡಗಳು ಅಂತಾರೆ ಅದನ್ನ, ಇಳಿದು ಆಂಕಲ್ ಹತ್ರ ಬನ್ನಿ. ಮತ್ತೆ ಪಾದಗಳು, ಆ ಪಾದಗಳ ನಂತರ ಹಾಗೆ ಮುಂದುವರೆದು ಕಾಲ್ ಬೆರಳುಗಳು. ಫೀಲ್ ಮಾಡಿ ನಿಮ್ಮ ಕಾಲುಗಳಲ್ಲಿ ಜೋಮ್ ಹಿಡ್ಕೊಂಡಿದ್ರೆ
ಅದೆಲ್ಲ ಅದೇ ನಿವಾರಣೆ ಆಗ್ಬಿಡುತ್ತೆ. ಯಾವಾಗ ನಮ್ಮ ದೇಹದ ಕಣ ಕಣಗಳು ಆಕ್ಟಿವೇಟ್ ಆಗುತ್ತೋ ಲೀಲಾಜಾಲವಾಗುತ್ತೆ. ಪಾದಗಳ ಕೊನೆಗಳು, ಬೆರಳುಗಳು ಎಲ್ಲವೂ ನಡೆದ ನಂತರ ಅಲ್ಲಿ ಮತ್ತೆ ಅರ್ಧ ವೃತ್ತ ತಗೊಂಡು ಹಿಂದೆ ಬನ್ನಿ, ಹಿಂದಿರುಗಿ ಹಾಗೇ ಮೇಲಕ್ಕೆ ಬನ್ನಿ. ಹೀಗೆ ಮೇಲ್ ಬರ್ತಾ ಬರ್ತಾ ಮೂಲಾಧಾರ ಇರುವಂತಹ ನಮ್ಮ ಬೆನ್ನು ಮೂಳಿಯ ಬಾಲದ ಭಾಗಕ್ಕೆ ಬನ್ನಿ ನಿಧಾನಕ್ಕೆ. ಅದನ್ನ ಮೂಲಾಧಾರ ಚಕ್ರ ಅಂತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿಂತುಕೊಳ್ಳಿ, ಫೀಲ್ ದ ಸೆನ್ಸೇಷನ್. ಅಲ್ಲಿಂದ ಎರಡು ಅಂಗುಲ ಮೇಲಕ್ಕೆ ಹೋದ್ರೆ ಅಲ್ಲಿ ಸ್ವಾದಿಷ್ಠಾನ ಚಕ್ರ ಇದೆ. ಯಾವುದು ಮಧುಮೇಹಕ್ಕೆ ಕಾರಣವಾಗತ್ತ, ಸ್ವಾದ ಅಂದ್ರೆ ಸ್ವೀಟ್ ಅಂತಲ್ವಾ, ಆ ಗ್ರಂಥಿಗಳು ಅಲ್ಲಿರುತ್ತೆ. ಆ ಭಾಗವನ್ನೆಲ್ಲ ಸ್ಟೇಷನ್ ಅದು ನಮ್ಮ ದೇಹದಲ್ಲಿ ಶುದ್ಧ ಮಾಡಿ. ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ಎರಡು ಅಂಗುಲ ಮೇಲಕ್ಕೆ ಬಂದ್ರೆ ಮಣಿಪೂರಕ ಚಕ್ರ ಇದೆ. ಹೇಗೆ ನಮ್ಮ ಕರುಳು ಎಲ್ಲ ಮಣಿ ಮಣಿ ಮಣಿಯಾಗಿ ಹೂವಿನ ಹಾರವಾಗಿದೆಯೋ ಆ ಎಲ್ಲ ಭಾಗವನ್ನ ಶುದ್ಧ ಮಾಡುತ್ತೆ. ಹಾಗೆ ಅಲ್ಲಿಂದ ಮೇಲಕ್ಕೆ ಸ್ವಲ್ಪ ಬಂದ್ರೆ ಹೃದಯದ ಭಾಗದಲ್ಲಿರುವಂತಹ ಹೃದಯದ ಮೇಲ್ಭಾಗದಲ್ಲಿ ಸೂಜಿಯ ಮನೆಯ ಮೇಲೆ 560,000 ಭಾಗದ ತತ್ಪರದಲ್ಲಿರುವಂತಹ ಅನಾಹತ ಚಕ್ರ. ಆ ಅನಾಹತ ಚಕ್ರದಲ್ಲಿ ನಮ್ಮ ದೇಹದ ಎಲ್ಲ ಅನೈಚ್ಛಿಕ ಸ್ನಾಯುಗಳ ಹಿಡಿತ ಸಿಗುತ್ತೆ. ಫೀಲ್ ದ ಸೆನ್ಸೇಷನ್. ಈಗ ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದರೆ ವಿಶುದ್ಧ ಚಕ್ರ ಅಂತ, ಕತ್ತು ರುಂಡ ಮತ್ತು ಮುಂಡ ಸೇರುವಂತಹ ಜಾಗ, ಅಲ್ಲಿ ಫೀಲ್ ಮಾಡಿ. ಆಗ ಹಾಗೇ ಮನಸ್ಸನ್ನು ನಿಧಾನವಾಗಿ ಚಲಿಸುತ್ತಾ ಅಗೇನ್ ಅಗ್ನ ಚಕ್ರಕ್ಕೆ ಬನ್ನಿ. ಫೀಲ್ ದ ಸೆನ್ಸೇಷನ್. ಹಂಗೆ ಇನ್ನೂ ಮೇಲಕ್ಕೆ ಹೋದಾಗ ಬ್ರೈನು, ಇನ್ನು ಮೇಲಕ್ಕೆ ನೆತ್ತಿಯ ಮೇಲ್ಭಾಗ ಸಹಸ್ರಾರ ಚಕ್ರ. ಇಷ್ಟನ್ನ ನೀವು ಪ್ರತಿದಿನ ಆರಾಮಾಗಿ ಯಾವಾಗ ಬೇಕಾದರೂ ಮಾಡ್ಬೋದು. ದಿನ, ಗಳಿಗೆ, ವಾರ, ಟೈಮ್ ಟೇಬಲ್ ಏನು ಬೇಡ, ನಿಮಗೆ ಎಲ್ಲಿದ್ರೆ ಅಲ್ಲಿ ಫೀಲ್ ಮಾಡ್ಬೋದು. ಹೀಗೆ ಮಾಡ್ತಾ ಮತ್ತೆ ಅಗ್ನಾ ಚಕ್ರಕ್ಕೆ ಬನ್ನಿ. ನಿಮಗೆ ಇಷ್ಟ ಬಂದ ಮನಸ್ಸಿನ ಮಂತ್ರವಾಗಲಿ, ಓಂಕಾರವಾಗಲಿ, ಬೀಜಾಕ್ಷರವಾಗಲಿ, ನಿಮ್ಮ ಧರ್ಮಕ್ಕೆ ಸೇರಿದ ವಿಚಾರಗಳಾಗಲಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಬೋದು, ಓಂಕಾರ ಜಪ ಮಾಡ್ಬೋದು. ಈಗ ನಿಧಾನಕ್ಕೆ ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಕಣ್ಣು ತೆಗೀರಿ. ನೋಡಿ ಎಷ್ಟು ಸುಲಭದ ಈ ಒಂದು ಧ್ಯಾನವನ್ನು ನಾವು ಎಷ್ಟು ಕ್ಲಿಷ್ಟ ಮಾಡಿಕೊಂಡು ಕಷ್ಟಪಡ್ತಾ ಇದ್ದೀವಿ. ಇಷ್ಟು ಮಾಡಿದ್ರೆ ಆರಂಭದ ಸ್ಥಿತಿಯ ಧ್ಯಾನವನ್ನು ನಾವು ಕಲಿತ ಹಾಗೆ ಇನ್ನು ಮಿಕ್ಕಿರುವುದು ಅದೇ ಕಲಿಸ್ಕೊಂಡು ಹೋಗುತ್ತೆ. ಧ್ಯಾನಕ್ಕೆ ಇದೇ ದಾರಿ ಅಂತಿಲ್ಲ. ಬೆಟ್ಟಕ್ಕೆ 100 ದಾರಿ ಶಿಖರ ಮುಟ್ಟಲು ಹಾಗೆ ಧ್ಯಾನಕ್ಕೆ ನಿಮ್ಮದೇ ಒಂದು ದಾರಿಯನ್ನು ನೀವು ಕಂಡು ಹಿಡ್ಕೋಬಹುದು. ಈ ಸುಲಭ ತಂತ್ರಗಳನ್ನು ನೀವು ಮಾಡಿ. ತುಂಬ ತುಂಬ ಧನ್ಯವಾದ ಗೆಳೆಯರೇ. ರಾಜೇಶ್ ಹೇಗಿತ್ತಪ್ಪಿ ನಿನಗೆ? ತುಂಬಾ ಚೆನ್ನಾಗಿತ್ತು ಗುರುಗಳೇ. ಮೊದಲನೇ ಬಾರಿ ಇಂಥ ಅನುಭವ ಪಡೆದಿದ್ದೆ. ಈ ತರ ಇಡೀ ದೇಹನ ಫೀಲ್ ಮಾಡಿದ್ದು ಯಾವತ್ತೂ ಇಲ್ಲ. ನೀವು ಎಲ್ಲಿ ಕಮೆಂಟ್ ಕೊಡ್ತಾ ಇದ್ರೋ ಅಲ್ಲಿ ಮನಸ್ಸು ಹೋಗ್ತಾ ಇದ್ರೆ ಒಂಥರ ಅನುಭವ. ಈ ತುದಿಗಳಿಗೆ ಹೋದಾಗ್ಲಂತೂ ಬಹಳ ಚೆನ್ನಾಗಿತ್ತು. ಏನೋ ಒಂದು ಶಕ್ತಿ ನಮ್ಮೊಳಗೆ ಪ್ರವಹಿಸ್ದಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ವರ್ಣಿಸಲ ಸದಳ. ಥ್ಯಾಂಕ್ ಯು ಬಂಗಾರು. ಇವಾಗ ಸುಲಭ ಅನ್ನಿಸ್ತಪ್ಪೆ ಗುರುಗಳೇ ಅನ್ಬೇಡುವ, ಸುಲಭ ಅನ್ನಿಸ್ತಪ್ಪೆ. ಸುಲಭ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು ಆಕ್ಚುಲಾಗಿ. ಥ್ಯಾಂಕ್ ಯು ಬಂಗಾರು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.